ರಾಜು ಹೆಗಡೆಯವರು ಬರೆದ ಕವಿತೆ ಅಂಗಡಿಯಲ್ಲಿ. ಒಂದು ಸಂಜೆ ಪೇಟೆಗೆ ಹೋದಾಗ ಇಲ್ಲಿ ಕವಿತೆ ರಿಪೇರಿ ಮಾಡಲಾಗುತ್ತದೆ ಎಂಬ ಬೋರ್ಡನ್ನು ನೋಡಿ ಒಳಗೆ ಹೋದೆ. ಎಲ್ಲೆಂದರಲ್ಲಿ ನಮ್ಮ ನಮೂನೆಯ ಕವಿಗಳು, ಕವನ ಕೊಡಲು ಬಂದವರು, ಕೊಟ್ಟಿದ್ದನ್ನು ಪಡೆಯಲು ಬಂದವರು. ಆ ಗಜಿಬಿಜಿಯಲ್ಲಿ ರಿಪೇರಿಯವ ಹೇಳುತ್ತಿದ್ದ, ನಿಮ್ಮ ಕವಿತೆಯ ಅಲಂಕಾರ ಸರಿ ಮಾಡಬೇಕು, ತಡವಾಗಬಹುದು. ನಿಮ್ಮ ರೂಪಕ ಪ್ರತಿಮೆಗಳು ಹಳತು, ಗೇಯವಾದರೆ ಗೇಯ, ಸ್ವಚ್ಛಂದವಾದರೆ ಹಾಗೇ ಬರೀರಿ. ಹೋಗ್ರಿ, ನಿಮ್ಮದು ಅಕ್ಷರ ಜೋಡಣೆಯೇ ಸರಿ ಇಲ್ಲ, ಅದಕ್ಕೆಲ್ಲ ಚಾರ್ಜ್ ಆಗುತ್ತದೆ. ಇದು ನಮ್ಮ ಮಗಳದು ಆಗ್ತದೋ ನೋಡಿ. ಲೇಡೀಸ್ ಆಗಿರಲಿ, ಜೆಂಟ್ಸ್ದಾಗಿರಲಿ, ಎಡದ್ದಾಗಿರಲಿ, ಬಲದ್ದಾಗಿರಲಿ, ನಮಗೆ ಕವಿತೆ ಎಂದರೆ ಕವಿತೆ ಮಾತ್ರ. ಓ, ನಿಮ್ಮದು ಮೊನ್ನೆಯೇ ಆಗಿದೆ, ಆದರೆ ಇದು ಸ್ವಲ್ಪ ಹಳೇದಲ್ರಿ. ಏನ್ರಿ ಹಾಗೆ ಹೇಳ್ತೀರಿ? ಅಲ್ರಿ, ಕವಿತೆ ಕೊಡೆಯ ಹಾಗೆ ಆಗಾಗ್ಗೆ ಕಡ್ಡಿ ಬದಲಾಯಿಸಬೇಕು, ಹಿಡಿಕೆ ಬೇರೆ ಹಾಕಬೇಕು, ಕಾವು ಬೇರೆಯಾಗಬೇಕು, ಅರಿವೆಯನ್ನೂ ಬದಲಾಯಿಸಬೇಕು. ತಲೆ ತಿರುಗಿದಂತಾಗಿ ಹೊರಗೆ ಬಂದೆ. ಆಕಾಶದ ತುಂಬೆಲ್ಲ ಹರಿದು ಬಿದ್ದ ನಕ್ಷತ್ರಗಳು ಮತ್ತು ಬಣ್ಣಗಳ ಹುಚ್ಚು ಹೊಳೆ.